ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. 68 ಕಡೆಗಳಲ್ಲಿ 15 ಜನ ಅಧಿಕಾರಿಗಳ ಮನೆಯವರಿಗೆ ಸಂಬಂಧಪಟ್ಟಂತ ಜಾಗದಲ್ಲಿ ರೇಡ್ ಆಗಿ ಈಗಾಗಲೇ 2 ದಿನ ಕಳೀತಾ ಬಂತು. ಸಾವಿರ ಲೆಕ್ಕದಲ್ಲಿ ಅವರ ಸಂಬಳ ಇದೆ, ನೂರಾರು ಕೋಟಿಗೆ ಲೆಕ್ಕನೇ ಇಲ್ಲ. ಇಬ್ಬರು ಅಂದರ್, ಉಳಿದವರಿಗೆ ನಡುಕ, ತಾಳೆ ಆಗ್ತಾನೆ ಇಲ್ಲ ಆಸ್ತಿ ಲೆಕ್ಕ. ಮುಂದೇನು ಮಾಡುತ್ತೆ ಎಸಿಬಿ? ಈ ಹೊತ್ತಿನ ಸ್ಪೆಷಲ್ ಎಸಿಬಿ ಮೆಗಾ ಬೇಟೆ. ಸರ್ಕಾರಿ ನೌಕರಿ, ಸಾವಿರಾರು ಗಟ್ಟಲೆ ಸಂಬಳ ಬರ್ತಾ ಇದೆ. ಅಲ್ಲಿ ನೋಡಿದ್ರೆ ಅಷ್ಟೊಂದು ಕಾರು, ಅಷ್ಟೊಂದು ಒಡವೆ, ಅಷ್ಟೊಂದು ಚಿನ್ನ, ಅಷ್ಟೊಂದು ದುಡ್ಡು, ಅಂದರೆ ಕೋಟಿ ಕೋಟಿ ಲೆಕ್ಕದಲ್ಲಿ. ಮೊದಲ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ 15 ಸರ್ಕಾರಿ ನೌಕರರ ಎಸಿಬಿ ತಲಾಶ್. ಹಣ, ಚಿನ್ನ, ಆಸ್ತಿಗಳ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು. ಬ್ರೇಕಿಂಗ್ ನ್ಯೂಸ್. ಮೊನ್ನೆ ಬುಧವಾರ ಬೆಳ್ಳಂಬೆಳಗ್ಗೆ ಅವ್ರ ಮನೆ ಬಾಗಿಲು ತಟ್ಟಿ ಇವರೆಲ್ಲ ಒಳಗಡೆ ಹೋದ್ರು ಎಸಿಬಿ ಆಫೀಸರ್ಸ್. ಅದಾದ್ಮೇಲೆ ನಡೆದಿದ್ದು ಕೋಟಿ ಕೋಟಿ ಹಣ, ಚಿನ್ನ, ಕೆಜಿ ಗಟ್ಟಲೆ ಚಿನ್ನ ಬೆಳ್ಳಿ ಎಲ್ಲೆಲ್ಲಿ ಬಚ್ಚಿಟ್ಟಿದ್ರು ಎಲ್ಲ ಹೊರಗೆ ತೆಗಿತಾ ಇದ್ದಾರೆ. ಎಷ್ಟು ಜಾಸ್ತಿ ಆಗಿರ್ಬೋದು ಅಂದರೆ 100%-800% ಅಷ್ಟು ಹೆಚ್ಚು ಅಕ್ರಮ ಆಸ್ತಿ ಮಾಡ್ಕೊಂಡಿದ್ದಾರೆ. ಆದಾಯಕ್ಕಿಂತ ಅತಿ ಹೆಚ್ಚು ಆಸ್ತಿಗಳಿವು. ಹಣ ಪತ್ತೆ ಆಗಿದೆ. ಸದ್ಯ ಹಣ, ಚಿನ್ನ, ಆಸ್ತಿ ಪತ್ರ ಎಲ್ಲವನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು. ಎಲ್ಲವನ್ನ ಪರಿಶೀಲನೆ ನಡೆಸ್ತಾರೆ. ವಿಚಾರಣೆಗೆ ಎಸಿಬಿ ಸಿದ್ಧತೆ ನಡೀತಾ ಇದೆ. ಇನ್ನೊಬ್ಬೊಬ್ಬರನ್ನ ಕರೀತಾರೆ ವಿಚಾರಣೆಗೆ. ಬಂದ್ರಪ್ಪ, ಇಷ್ಟೊಂದು ಹಣ ಹೆಂಗೆ ಬಂತು, ಏನು ಕತೆ ತೋರಿಸಿ ಅಂತ. 15 ಜನರ ಪೈಕಿ ಇಬ್ಬರು ಈಗಾಗಲೇ ಜೈಲ್ ಪಾಲಾಗಿ ಹೋಗಿದ್ದಾರೆ. ತನಿಖೆಗೆ ಸಹಕರಿಸದೆ ಹೋದರೆ ಉಳಿದವರೆಗೂ ಅದೇ ಕಥೆ. ಒಂದು ಮೆಸೇಜ್ ಪಾಸ್ ಅಂತೂ ಆಗಿದೆ. ಎಲ್ಲರ ಫೈಲ್ ಸ್ಟಡಿ ಮಾಡಿ ಒಬ್ಬೊಬ್ಬರಿಗೆ ಡ್ರಿಲ್ಗಳು ಶುರುವಾಗುತ್ತೆ. ಹಾಂ, ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಮ್ಯಾನೇಜರ್, 18.5 ಕೋಟಿ ಮೌಲ್ಯದ ಆಸ್ತಿ. ಬಾಬಾ, ಆದಾಯಕ್ಕಿಂತ ಅಯ್ಯೋ ಶಿವನೇ, 879 ಪಟ್ಟು ಹೆಚ್ಚು ಆಸ್ತಿ. 1000-900 ಪಟ್ಟು. ಗ್ರೂಪ್ ಡಿ ನೌಕರರು ಇಮ್ಯಾಜಿನ್, ಅವ್ರ ಹತ್ರ 6.25 ಕೋಟಿ ಆಸ್ತಿ ಇದೆ. ಆದಾಯಕ್ಕಿಂತ 563% ಹೆಚ್ಚಿನ ಆಸ್ತಿ ಇದೆ. ಇನ್ನು ಜೆಇ, ಓ ಇವರು ಇಡೀ ದೇಶಕ್ಕೆ ಫೇಮಸ್, ಈಗ ಪೈಪಲ್ಲಿ ದುಡ್ಡಿಟ್ಟವರು. 4.25 ಕೋಟಿ ಆಸ್ತಿ ಪತ್ತೆ ಆಗಿದೆ. ಆದಾಯಕ್ಕಿಂತ 406 ಪಟ್ಟು ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರೆ ಶಾಂತಗೌಡ ಬಿರಾದರ್. ರುದ್ರೇಶಪ್ಪನವರು, ಕೆಜಿ ಗಟ್ಟಲೆ ಚಿನ್ನ, ಇವರು 6.75 ಕೋಟಿ ಹತ್ತತ್ರ ಆಸ್ತಿ ಪತ್ತೆ ಆಗಿದೆ. ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಗದಗ. ಆದಾಯಕ್ಕಿಂತ 400% ಆಸ್ತಿ ಜಾಸ್ತಿ ಆಗಿದೆ. ಕೃಷ್ಣಾರೆಡ್ಡಿ, ಜನರಲ್ ಮ್ಯಾನೇಜರ್, ನಂದಿನಿ ಡೈರಿ, 4.82 ಕೋಟಿ ಆಸ್ತಿ ಮೌಲ್ಯದ ಆಸ್ತಿ ಇದೆ. ಆದಾಯಕ್ಕಿಂತ 305 ಪಟ್ಟು ಹೆಚ್ಚಿನ ಆಸ್ತಿ ಇವ್ರದು, ಕೃಷ್ಣಾರೆಡ್ಡಿ. ಶ್ರೀನಿವಾಸ್, ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮಂಡ್ಯ, 3 ಕೋಟಿ ಹತ್ತತ್ರ, 3.10 ಕೋಟಿ. ಆದಾಯಕ್ಕಿಂತ 179 ಪಟ್ಟು ಹೆಚ್ಚು. ಕಂಪೇರ್ ಮಾಡಿದ್ರೆ ಬೇರೆಯವ್ರು ಇವರೇ ಕಡಿಮೆ, ಹಂಗೆ ನೋಡಕ್ಕೆ ಹೋದ್ರೆ. ಇನ್ನು ಮಾಯಣ್ಣ, FDA, BBMP, 4.92 ಕೋಟಿ ಮೌಲ್ಯದ ಆಸ್ತಿ. ಆದಾಯಕ್ಕಿಂತ 138 ಪಟ್ಟು ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರೆ. ಬರ್ತಾ ಇರುತ್ತೆ ಎಲ್ಲ ಮಾಹಿತಿ, ನಿಮ್ಗೆ ಶೇರ್ ಮಾಡ್ತಾ ಇರ್ತೀವಿ, ಹಾಗೆ ನೋಡ್ತಾ ಹೋಗಿ. ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸದ್ಯೋಗಿ ಮುನಿರಾಜು ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ರೇಡ್ ಆಗಿ 48 ಗಂಟೆ ಕಳೀತಾ ಬಂತು. ಎಲ್ಲ ಕಡೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಈಗ ಇಬ್ಬರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇವತ್ತೇನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಎಸಿಬಿ ಅವರು ಏನು ತಯಾರಿ ಮಾಡ್ಕೋತಿದ್ದಾರೆ? ಆ ಹರೀಶ್, ಏನು ಎಸಿಬಿ ದಾಳಿಯಾಗಿ ಈಗಾಗಲೇ 2 ದಿನ ಕಳೆದಿರುವಂಥದ್ದು, 2 ದಿನಗಳಲ್ಲಿ ಸಾಕಷ್ಟು ಏನು ಅಕ್ರಮ, ಏನು ಆದಾಯಕ್ಕೂ ಮೀರಿ ಹೆಚ್ಚಿನ ಒಂದು ಆಸ್ತಿಯನ್ನು ಗಳಿಕೆ ಮಾಡಿದ್ರು. ಅದನ್ನ ಎಸಿಬಿ ಅಧಿಕಾರಿಗಳು ಸಂಪೂರ್ಣವಾಗಿ ಜಾಲಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 15 ಅಧಿಕಾರಿಗಳಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಿದಂಥ ವಾಸುದೇವ್ ಏನಿದ್ರೆ ಅವರು ಒಂದು ರೀತಿ ಟಾಪ್ ಅಲ್ಲಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಅವರ ಅಸಮತೋಲನದ ಒಂದು ಆಸ್ತಿ ಏನಿದೆ ಅದು 800 ಕ್ಕೂ ಹೆಚ್ಚು ಒಂದು ಪರ್ಸೆಂಟೇಜ್ ಅಲ್ಲಿ ಅವರು ಹೈಯೆಸ್ಟ್ ಇರುವಂಥದ್ದು. ಮತ್ತೆ ಅದೇ ರೀತಿ ಏನು ಯಲಂಕದ ಡಾಕ್ಟರ್ ರಾಜಶೇಖರ್ ಏನಿದ್ರೆ ಅವರು ಸುಮಾರು 77% ಅಕ್ರಮ ಏನು ಅಸಮತೋಲನದ ಆಸ್ತಿಯನ್ನು ಸಂಪಾದನೆ ಮಾಡಿದ್ರೆ ಅಂತೇಳಿ ಈಗ ಎಸಿಬಿ ಅವರು ಒಂದು ಖುದ್ದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೋಡ್ಬೋದು, ಆ ಚಾರ್ಟ್ ನಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಸಹ ಒಂದು ಒಬ್ಬರು 800 ಆದ್ರೆ ಇನ್ನೊಬ್ರು 400, ಇನ್ನೊಬ್ರು 500, ಇನ್ನೊಬ್ರು 300, ಈ ರೀತಿಯಾಗಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅವರು ಆದಾಯಕ್ಕಿಂತ ಹೆಚ್ಚಿನ ಒಂದು ಆಸ್ತಿಯನ್ನು ಗಳಿಕೆ ಮಾಡಿರುವಂಥದ್ದು ಈಗ ಕಂಡು ಬಂತಿರುವಂಥದ್ದು. ಏನು 100,000 ರೂಪಾಯಿ ಹಣ ಸಿಕ್ಕಿದ್ರೆ, ಕೆಜಿ ಕಟ್ಟಲೆ ಚಿನ್ನಾಭರಣ ಸಹ ಈಗ ಅವ್ರ ಮನೆಗಳಲ್ಲಿ ಸಿಕ್ಕಿರುವಂಥದ್ದು. ಈಗ ಎಲ್ಲವನ್ನು ಸಹ ಸಂಪೂರ್ಣವಾಗಿ ಎಸಿಬಿ ಅಧಿಕಾರಿಗಳು ಅದನ್ನ ಒಂದು ಮೌಲ್ಯಮಾಪನ ಮಾಡಿದರೆ, ಇದ್ರ ಚಿನ್ನದ ವ್ಯಾಲ್ಯೂ ಎಷ್ಟು, ಮತ್ತೆ ನಗದು ಹಣ ಎಲ್ಲಿ
ಎಲ್ಲಿಂದ ಬಂತು ಮತ್ತೆ ಅವರ ಆಸ್ತಿ ಪಾಸ್ತಿ ಎಷ್ಟು ಎಲ್ಲವನ್ನ ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡಿ ಆ ಒಂದು ದಾಖಲೆಗಳನ್ನು ಈಗ ಎಸ್ಬಿ ಕಚೇರಿಗೆ ತೆಗೆದುಕೊಂಡು ಬಂದಿದ್ದಾರೆ ಇನ್ನು 3-4 ದಿನ ಆ ಒಂದು ಆಸ್ತಿ ಪತ್ರಗಳನ್ನು ಒಂದು ಮೌಲ್ಯಮಾಪನ ಮಾಡ್ತಾರೆ ಅದರ ಒಂದು ವರ್ತ್ ಎಷ್ಟು ಬರುತ್ತೆ ಅವರು ಪಿತ್ರಾರ್ಜಿತ ಆಸ್ತಿ ಎಷ್ಟು ಅದು ಉಡುಗೊರೆಯಿಂದ ಎಷ್ಟು ಬಂತು ಮತ್ತೆ ಯಾರ್ಯಾರಿಂದ ಇವರು ಪರ್ಚೇಸ್ ಮಾಡಿದಷ್ಟು ಮತ್ತೆ ಇವರ ಸ್ಯಾಲರಿ ಎಷ್ಟು ಇದೆ ಎಲ್ಲವನ್ನ ಸಂಪೂರ್ಣವಾಗಿ ಟ್ಯಾಲಿ ಮಾಡಿ ನಂತರ ಅದರ ಬಗ್ಗೆ ಒಂದು ಸಂಪೂರ್ಣ ವರದಿಯನ್ನು ಮಾಡ್ಕೊಂಡು ಅವರಿಗೆ ನೋಟಿಸ್ ಅನ್ನು ಕೊಡ್ತಾರೆ ಈ ಒಂದು ಆಸ್ತಿಯಲ್ಲಿ ನಿಮ್ಮದು ಈ ರೀತಿ ವೇರಿಯೇಷನ್ಸ್ ಕಂಡುಬರುತ್ತಿದೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅದಕ್ಕೆ ಸಂಜಾಯಿಸಿ ಕೊಡಿ ಅಂತ ಹೇಳಿ ಒಂದು ನೋಟಿಸ್ ಅನ್ನು ಕೊಟ್ಟು ಅವರನ್ನು ಕರೆಸ್ತಾರೆ ಈ ಸಂದರ್ಭದಲ್ಲಿ ಅವರು ಪ್ರತಿ ಪೈಸೆ ಮತ್ತೆ ಪ್ರತಿ ಆಸ್ತಿಗೂ ಸಹ ಒಂದು ವಿವರಣೆಯನ್ನು ಕೊಡಬೇಕಾಗುತ್ತೆ ಹರೀಶ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮುನಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ